ಇನ್ನು 500 ಸಾವಿರ ರೂಪಾಯಿ ನೋಟ್ ಬ್ಯಾನ್ ಇಂದ ಬೆಂಗಳೂರಿನಲ್ಲಿ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ. ಹಣದ ಸಮಸ್ಯೆಯಿಂದ ರಜಾ ದಿನವಾದ ಭಾನುವಾರನೂ ಹೆಚ್ಚಿನ ಜನ ಮನೆಯಿಂದ ಹೊರಗೆ ಬರ್ತಿಲ್ಲ. ವೀಕೆಂಡ್ ನಲ್ಲಿ ಗಿಜುಗುಡುತ್ತಿದ್ದ ಬೆಂಗಳೂರಿನ ಮಾಲ್ಗಳು ಖಾಲಿ ಬಿದ್ದಿದೆ. ವ್ಯಾಪಾರ ತುಂಬಾನೇ ಡಲ್ ಆಗಿದೆ. ಯಾವಾಗ್ಲೂ ಗಿಜುಗುಡುವ ಬೆಂಗಳೂರಿನ ಮಂತ್ರಿ ಮಾಲ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಕಳೆದ ವಾರಕ್ಕೆ ಹೋಲಿಕೆ ಮಾಡಿದ್ರೆ ಈ ವಾರ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣ್ತಿದೆ. ಓಕೆ, ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ ನೇರ ಸಂಪರ್ಕದಲ್ಲಿ. ಎಸ್ ಮಾದೇಶ, ವೀಕೆಂಡ್ ಬಂತು ಅಂದ್ರೆ ಸಾಕು, ಸಾಮಾನ್ಯವಾಗಿ ಬೆಂಗಳೂರಿನ ಜನತೆ ಹೆಚ್ಚಾಗಿ ಮಾಲ್ಸ್ಗೆ ಹೋಗ್ತಾರೆ, ಶಾಪಿಂಗ್ ಮಾಡ್ತಾರೋ ಬಿಡ್ತಾರೋ ಗೊತ್ತ, ಅಟ್ಲೀಸ್ಟ್ ಅಲ್ಲಿ ಕೂತ್ಕೊಂಡಾದ್ರೂ ಕಾಲ ಕಳೀತಾರೆ. ಇನ್ ಕೆಲವರು ಶಾಪಿಂಗ್ ಮಾಡ್ತಾರೆ. ಈಗ ವಾತಾವರಣ ಹೇಗಿದೆ 500 ರೂಪಾಯಿ ಹಾಗೂ 1,000 ರೂಪಾಯಿ ನೋಟ್ ಬ್ಯಾನ್ ಮಾಡಿದಾದ್ಮೇಲೆ? ದಿವ್ಯಾ, ಎರಡನೇ ವಾರ ಇದು ನೋಟ್ ಬ್ಯಾನ್ ಆದಂತ ಎರಡನೇ ವಾರ ಇದು. ಈಗ ನಾವು ಮಲ್ಲೇಶ್ವರಂನ ಮಂತ್ರಿ ಮಾಲ್ ಮುಂದೆ ಇದ್ದೀವಿ. ಮಂತ್ರಿ ಮಾಲ್ ಕಡೆಯ ವಾರಕ್ಕೆ ಹೋಲಿಸ್ಕೊಂಡ್ರೆ ಈ ವಾರ ತುಂಬಾನೇ ಜನ ಬರ್ತಿದ್ದಾರೆ ಅಂತ ಅಲ್ಲಿಗೆ ಕೆಲಸ ಮಾಡುವಂತ ಸಿಬ್ಬಂದಿಗಳು ಹೇಳ್ತಾ ಇದ್ರು. ಕಡೆ ವಾರ ಸ್ವಲ್ಪ ಕಡಿಮೆ ಆಗಿತ್ತು ನೋಟ್ ಬ್ಯಾನ್ ಎಫೆಕ್ಟ್ ಆ ಸಂದರ್ಭದಲ್ಲಿ ತಟ್ಟಿತ್ತು, ಆದ್ರೆ ಈಗ ಆ ತರದ್ದೇನು ಇಲ್ಲ. ಮೊದಲಿನಂತಲೇ ಜನ ಬರ್ತಾ ಇದ್ದಾರೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ, ಸ್ವೈಪ್ ಮಾಡ್ತಾ ಇದ್ದಾರೆ, ಕ್ಯಾಶ್ ಕೂಡ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆ ಆಗ್ತಾ ಇಲ್ಲ ಈ ವಾರ ನಮ್ಗೆ, ಈ ವೀಕೆಂಡ್ ಅಲ್ಲಿ ಯಾವುದೇ ರೀತಿಯಂತಹ ತೊಂದರೆ ಇಲ್ಲ ಅನ್ನುವಂಥದ್ದು ಆ ಸಿಬ್ಬಂದಿಗಳು ಹೇಳ್ತಾ ಇರುವಂತಹ ಮಾತು. ನಾವು ಕೂಡ ಒಂದು ರೌಂಡ್ ಹಾಕೊಂಡ್ಬಂದ್ವಿ ಇಲ್ಲಿ ಬಂದು. ಇಲ್ಲಿ ಒಳಗಡೆ ಅಲೋ ಮಾಡಲ್ಲ ನಮಗೆ, ಮಾಧ್ಯಮಕ್ಕೆ ಕ್ಯಾಮ್ರಾಗೆ ಅಲೋ ಇಲ್ಲ. ಆದ್ರೂ ಕೂಡ ನಾನು ಒಂದು ರೌಂಡ್ ಹಾಕೊಂಡ್ಬಂದೆ, ನೋಡಿದೆ ನಾನು, ತುಂಬಾ ಜನ ಇದ್ದಾರೆ, ತುಂಬಾ ಕ್ರೌಡ್ ಇದೆ. ಹಾಗೆ ನಾವು ಈಗ ಗ್ರಾಹಕರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ವಿ. ಅವರು ಕೂಡ ಹೇಳ್ತಾ ಇರುವಂತದ್ದು ಯಾವುದೇ ರೀತಿಯಂತ ಎಫೆಕ್ಟ್ ಆಗ್ತಾ ಇಲ್ಲ ದೇಶದ ದೇಶಕ್ಕೋಸ್ಕರ. ನಾವು ಈ ರೀತಿಯಾಗಿ ಅವರು ಮೋದಿ ಅವರು ಮಾಡಿದ್ದಾರೆ, ಅದನ್ನ ನಾವು ಕೂಡ ಸ್ವಾಗತ ಮಾಡ್ತೀವಿ. ನಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ, ಒಂದೆರಡು ದಿನ ಸಮಸ್ಯೆ ಆಯ್ತು, ಈಗ ಸರಿ ಹೋಗ್ತಾ ಇದೆ ಅನ್ನುವಂತ ಮಾತುಗಳನ್ನ ಗ್ರಾಹಕರೇ ಹೇಳಿದ್ರು. ಅಂದ್ರೆ ಇವತ್ತು ಎರಡನೇ ಭಾನುವಾರ ಇದು, ನೋಟ್ ಬ್ಯಾನ್ ಆದಂತ ನಂತರ ಎರಡನೇ ಭಾನುವಾರ ಗ್ರಾಹಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಕೆಲ ಗ್ರಾಹಕರು ಕೂಡ, ಅಂದ್ರೆ ಮಂತ್ರಿ ಮಾಲ್ಗೆ ಒಳಗಡೆ ಹೋಗಿ ಹೊರಗಡೆ ಬಂದಿರುವಂತ ಗ್ರಾಹಕರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ನಮಸ್ಕಾರ. ಅಂದ್ರೆ ನೋಟ್ ಬ್ಯಾನ್ ಆಗಿ ಇದು ಎರಡನೇ ಸಂಡೇ ಅನ್ಸುತ್ತೆ, ಇದು ಅಂದ್ರೆ ಯಾವ ರೀತಿಯಾಗಿ ಅನಿಸ್ತಿದೆ? ಏನಾದ್ರೂ ಕಷ್ಟ ಆಗ್ತಿದ್ಯಾ? ಸ್ವೈಪ್ ಮಾಡಿದ್ರಾ ಇಲ್ಲ ಕ್ಯಾಶ್ ಕೊಟ್ಟು ನೀವು ಏನಾದ್ರೂ ಐಟಮ್ ತಂದ್ರ, ಹೇಗಿತ್ತು ಅಂತ? ಸ್ವೈಪ್ ಮಾಡಿದ್ವಿ, ಕಷ್ಟ ಏನಾಗ್ತಿಲ್ಲ. ಈಗ ಒಂದು 2-3 ಮಂತ್ ಸಫರ್ ಮಾಡಿದ್ರೆ ಮುಂದೆ ವರ್ಷ ಪೂರ್ತಿ ನಾವು ಚೆನ್ನಾಗಿರ್ಬೋದು. ಬ್ಲ್ಯಾಕ್ ಮನಿ ಎಲ್ಲ ಹೊರಗೆ ಬರ್ತಿದೆ, ಮೋದಿದು ಡಿಸಿಷನ್ ಚೆನ್ನಾಗಿದೆ. ಈಗ ಬ್ಲ್ಯಾಕ್ ಮನಿ ಇದ್ದವರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರ ಬ್ಲ್ಯಾಕ್ ಮನಿನ ಲಕ್ಸುರಿಯಸ್ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ನೀವೇ ನೋಡ್ಬೋದು ಈಗ ತುಂಬಾ ಜನ ಎಲ್ಲ ಮಾಲ್ ಅಲ್ಲಿ ಎಷ್ಟು ಜನ ಇದಾರೆ ಅಂತ. ಈಗ ನಾವು ಅಷ್ಟೇ ಸ್ವೈಪ್ ಮಾಡಿದ್ವಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಇಂಪ್ರೂವ್ ಆಗುತ್ತೆ. ಮೊದಲು ಕ್ಯಾಶ್ ಪೇ ಮಾಡ್ತಿದ್ವಿ, ಈಗ ಸ್ವೈಪ್ ಮಾಡ್ತಿದೀವಿ. ಅಂದ್ರೆ ಈಗ ATM ಹೋದ್ರು ಕೂಡ ಚೇಂಜಸ್ ಇಲ್ಲ, ಚೇಂಜ್ ಸಿಗ್ತಿಲ್ಲ, ಹಾಗೆ 2,000 ರೂಪಾಯಿ ನೋಟ್ ಮಾತ್ರ ಸಿಗ್ತಾ ಇದೆ ಅಲ್ಲಿ. 100 ಸಿಗ್ತಿದೆ. ಯಾವ ತರದ್ದು ನಿಮ್ಗೆ ಪ್ರಾಬ್ಲಮ್ ಆಗ್ತಿಲ್ಲ ಹಾಗಾದ್ರೆ? ಅಂದ್ರೆ ಸ್ವಲ್ಪ ರಶ್ ಇರುತ್ತೆ, ಈಗ ಒಂದು 2-3 ಡೇಸ್ ಅಡ್ಜಸ್ಟ್ ಮಾಡಿದ್ರೆ ಅಲ್ಲಿ. ಅಂದ್ರೆ ಚೇಂಜಸ್ ಕೊಡ್ತಿದಾರೆ, ಚೇಂಜ್ ಕೊಡ್ತಿದಾರೆ ಅಲ್ಲಿ ಒಳಗಡೆ ಹೋದಾಗ ಚೇಂಜ್ ಕೊಡ್ಬೇಕಾದ್ರೆ ಅವರು ಯಾವ ತರ ಇದ್ ಮಾಡ್ತಿದ್ದಾರೆ, ಇಂಟ್ರಾಕ್ಟ್ ಮಾಡ್ತಿದ್ದಾರೆ ನಿಮ್ ಜೊತೆ? ನಾವು ಸ್ವೈಪ್ ಯೂಸ್ ಮಾಡಿದ್ವಿ, ಚೇಂಜ್ ಇದೆ, ಚೇಂಜ್ ATM ಅಲ್ಲೂ ಸಿಗ್ತಾ ಇದೆ. ಅಂದ್ರೆ ಚೇಂಜ್ ಇರ್ಲಿ, ಇನ್ನು ಏನಾದ್ರೂ ಕಷ್ಟ ಆಗುತ್ತೆ ಚೇಂಜ್ ಮಿಸ್ ಆದ್ರೆ ಅಂತಾನ? ಹೌದು, ಅದಕ್ಕೆ ಸ್ವೈಪ್ ಮಾಡಿದೀಗ ಸ್ವೈಪ್ ಮಾಡ್ತಿದ್ದೆ. ಓಕೆ, ಇನ್ನು ಗೃಹಿಣಿ ಒಬ್ರು ಇದಾರೆ ನಮ್ಮ ಜೊತೆಗೆ, ಅವ್ರನ್ನು ಕೂಡ ಮಾತಾಡ್ತಾನ. ಅವರು ಯಾವ ರೀತಿಯಾಗಿ ನೋಟ್ ಎಫೆಕ್ಟ್ ಏನಾದ್ರು ಅವ್ರಿಗೆ ಆಯ್ತಾ ಇವರ ಯಾವ ರೀತಿ ಆಗಿದೆ ಅನ್ನುವಂತ ಬಗ್ಗೆ? ನಮಸ್ಕಾರ. ಹೇಗೆ ಅನ್ಸ್ತು ಮೇಡಮ್, ನೋಟ್ ಎಫೆಕ್ಟ್ ಏನಾದ್ರೂ ತಟ್ಟಿತ್ತಾ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ, ಖುಷಿ ಆಯ್ತು ಮೋದಿ ಬಗ್ಗೆ ತುಂಬಾ. ಏನಿಲ್ಲ, ತೊಂದರೆ ಇಲ್ಲ, ನಾವೆಲ್ಲ ಚೆನ್ನಾಗಿ ಪರ್ಚೇಸ್ ಮಾಡಿ. ಅಂದ್ರೆ ಸ್ವೈಪ್ ಮಾಡಿದ್ರ ಕ್ಯಾಶ್ ಕೊಟ್ರ ನೀವು? ಮಾಡಿದೀವಿ. ಅಂದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಹಾಗಾದ್ರೆ? ಚೆನ್ನಾಗಿ ಮಾಡಿದೀವಿ, ತುಂಬಾ ಥ್ಯಾಂಕ್ಸ್ ಆತರ ಮಾಡಿ. ಓಕೆ, ಇನ್ನೊಬ್ರು ಇದಾರೆ ಅವ್ರನ್ನು ಕೂಡ ಮಾತಾಡ್ಸೋಣ. ಅವ್ರಿಗೆ ಏನಾದ್ರು ಎಫೆಕ್ಟ್ ಆಯ್ತಾ? ಅವ್ರು ಹೋಗಿದ್ರ ಮಂತ್ರಿ ಮಾಲ್ ಒಳಗೆ ಏನಾದ್ರು ಪರ್ಚೇಸ್ ಮಾಡಿದ್ರ ಅನ್ನೋಂತ ಬಗ್ಗೆ? ಸರ್ ನಮಸ್ಕಾರ. ನಮಸ್ಕಾರ. ನಾವು ಒಳಗಡೆ ಹೋಗಿದ್ವಿ ಸರ್, ಹೋಗಿದ್ರೆ ಕೂಡ ನಮ್ಮ ಹತ್ರ ಏನು ಅಂದ್ರೆ, ಇವಾಗ 500 ರೂಪಾಯಿ ನೋಟು 1,000 ರೂಪಾಯಿ ನೋಟ್ ಮಾತ್ರನೇ ಐತೆ. ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ ನಾವು ಮಾಡ್ಬೋದು. ಇವತ್ತರ ನಮ್ಮ ಹತ್ರ ಇವಾಗ ಕ್ರೆಡಿಟ್ ಕಾರ್ಡ್ ಇಲ್ಲ, ಮರ್ತೋಗಿ ಬಂದ್ಬಿಟ್ಟಿದೀವಿ. ಒಳಗಡೆ ಹೋಗಿ ನಾವು ಪರ್ಚೇಸ್ ಮಾಡಿ 500 ರೂಪಾಯಿ ನೋಟ್ ಐತೆ, 1,000 ರೂಪಾಯಿ ನೋಟ್ ಐತೆ ಅಂದ್ರೆ, ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಒಂದೇ ಮಾತು ಹೇಳ್ತಾ ಇದ್ದಾರೆ, 500 ರೂಪಾಯಿ ಇದ್ರೆ 500 ರೂಪಾಯಿಗೆ ತಗೋಬೇಕು, 1,000 ರೂಪಾಯಿ ಇದ್ರೆ 1,000 ರೂಪಾಯಿಗೆ ತಗೋಬೇಕು. ಇವಾಗ ಅಲ್ಲ, ಇಲ್ಲಿ ಆ ತರದ್ದು ಏನಾಗಿಲ್ವಲ್ಲ? ಅಂದ್ರೆ ಮಂತ್ರಿ ಮಾಲ್ ಅಲ್ಲಿ ಏನಾದ್ರೂ ಆಗ್ತಿದ್ಯಾ ಸರ್? ಆಗ್ತಾ ಇತ್ತು, ಇಲ್ಲೇ ಅಲ್ಲ, ಮಂತ್ರಿ ಮಾಲ್ ಅಲ್ಲೇ ಅಲ್ಲ, ಎಕ್ಸಾಕ್ಟ್ಲಿ ನಿಜವಾಗ್ಲೂ ಹೇಳ್ತೀನಿ, ಪೆಟ್ರೋಲ್ ಬಂಕ್ ಆಗಲಿ, ಚಿಲ್ಲರೆ ಅಂಗಡಿಯಲ್ಲಿ ಆಗಲಿ, ಮಾಲ್ಗಳಲ್ಲಿ ಆಗಲಿ, ಎಲ್ಲನ ಆಗಲಿ, ಕರ್ನಾಟಕ ಟೋಟಲ್ ಅಲ್ಲಿ 500,000 ಇದೆಯಲ್ಲ ನಿಮ್ಮ ಹತ್ರ ಅಕೌಂಟ್ಗೆ, ಏನೋ ಹಾಕಿಲ್ವಾ ನೀವು ಹೋಗಿ ಅಂತ ಬ್ಯಾಂಕ್ಗೆ? ಸರ್ ಅಕೌಂಟ್ಗೆ ಹಾಕಿದ್ರೆ ಕೂಡ ಹಾಕೊಳೋದು ಮಾತ್ರ ಈಸಿ ಆಗೈತೆ,
ತಕೊಂಡೋದು ಮಾತ್ರ ಒಂದಿವಸ ಬೀಳ್ತಾ ಐತೆ. ಎಲ್ಲಿ ಎಟಿಎಂ ಕಾರ್ಡ್ ಹತ್ರ ನಾವು ಹೋಗ್ಲಿ, ಒಂದು ಅರ್ಧ ಲೈನ್ ಆಗೋಗ್ಬಿಟ್ಮೇಲೆ ಅಲ್ಲಿ ಖಾಲಿ ಅಂತ ಇದ್ದಾರೆ. ಓಕೆ ದಿವ್ಯಾ, ಇದು ಜನ ಹೇಳ್ತಾ ಇರುವಂತ ಮಾತು, ಗ್ರಾಹಕರು ಹೇಳ್ತಾ ಇರುವಂತ ಮಾತು. ಪ್ರಾರಂಭದಲ್ಲಿ ನಮ್ಗೆ ಕಷ್ಟ ಆಯ್ತು, ಆದ್ರೆ ಈಗೇನ್ ಕಷ್ಟ ಆಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಕೆಲವರು ಹೇಳ್ತಾ ಇದಾರೆ. ಇಲ್ಲಿ ಮಾಲ್ಗೆ ಬರುವಂತ ಬಹುತೇಕರು ಎಲ್ಲರೂ ಕೂಡ ಸ್ವೈಪ್ ಮಾಡ್ತಾರೆ, ಅದರಿಂದಾಗಿ ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಕ್ಯಾಶ್ ಕೊಟ್ಟು ತಗೊಳ್ಳೋರಂತವರು ಇಲ್ಲಿ ಕಡಿಮೆ ಬರೋದು ಅನ್ಸುತ್ತೆ. ಕಾರ್ಡ್ ಯೂಸ್ ಮಾಡೋರೆ ಹೆಚ್ಚಾಗಿರ್ತಾರೆ, ಹಾಗೆ ಸ್ವೈಪ್ ಮಾಡೋರೆ ಹೆಚ್ಚಾಗಿರೋದ್ರಿಂದ ಯಾವುದೇ ರೀತಿಯಂತ ತೊಂದರೆ ಆಗಿಲ್ಲ. ಜನಸಂಖ್ಯೆ ಕೂಡ ಅಂದ್ರೆ ಇಲ್ಲಿ ಗ್ರಾಹಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಈಗ ಸಾಲುಗಳನ್ನು ನೋಡಬಹುದು ನಾವು, ಬೇಕಿದ್ರೆ ತುಂಬಾ ಜನ ಬಂದಿದ್ದಾರೆ. ಏನು ಮೊದಲನೇ ರೀತಿಯಾಗಿ ಇಲ್ಲಿದೆ ಅನ್ನುವಂತ ಬಗ್ಗೆ ಗ್ರಾಹಕರು ಕೂಡ ಹೇಳ್ತಾ ಇರುವಂತದ್ದು, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ವ್ಯಾಪಾರ ನಮ್ಗೆ ಮೊದಲು ಯಾವ ರೀತಿಯಾಗಿ ಆಗ್ತಾ ಇತ್ತು ಅದೇ ತರದ ವ್ಯಾಪಾರಗಳು ಈಗಲೂ ಕೂಡ ಆಗ್ತಾ ಇದೆ. ನಮ್ಗೆ ಆ ಬಿಸಿ ತಟ್ಟಿಲ್ಲ. ಸ್ವೈಪ್ ಮಾಡುವಂತದ್ದು, ಕ್ಯಾಶ್ ಕೊಟ್ಟು ತಗೊಳ್ಳುವಂತದ್ದು, ಎಲ್ಲಾ ರೀತಿಯಾಗಿ ಗ್ರಾಹಕರು ನಮ್ಮಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿ ಸಿಬ್ಬಂದಿಗಳು ಹೇಳ್ತಾ ಇರುವಂತಹ ಮಾತು ದಿವ್ಯ. ಎಸ್, ಅಫ್ಕೋರ್ಸ್ ಕಾರ್ಡ್ ಸ್ವೈಪ್ ಮಾಡೋರ್ಗೆ ಇದು ಯಾವುದೇ ರೀತಿ ತೊಂದರೆ ಆಗಲ್ಲ, ಎಫೆಕ್ಟ್ ಆಗಲ್ಲ. ಬಟ್ ನಾರ್ಮಲ್ ವ್ಯಾಪಾರಸ್ಥರು ಇರ್ತಾರಲ್ಲ ರೋಡ್ ಬದಿ ವ್ಯಾಪಾರ ಮಾಡಿಕೊಂಡು, ಅವ್ರಿಗೆ ಈ ಬಿಸಿ ತಟ್ಟಿದೆ. ಜನಸಾಮಾನ್ಯರು ಅಫ್ಕೋರ್ಸ್ ಅವ್ರಿಗೆ ಕಷ್ಟ ಆದರೂ ಕೂಡ ಸಮಹೌ ಹೆಂಗೋ ಮ್ಯಾನೇಜ್ ಮಾಡ್ತಾರೆ. ಆದರೆ ವ್ಯಾಪಾರಸ್ಥರಿಗೆ ಅಷ್ಟು ಮಟ್ಟಿಗೆ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಅದನ್ನೇ ಬದುಕು ಅನ್ನೋದನ್ನು ನಂಬ್ಕೊಂಡಿರ್ತಾರೆ, ಅಂದರೆ ಅದರಿಂದನೇ ಅವರು ಹೊಟ್ಟೆ ತುಂಬೋದು. ಬಟ್ ಇಲ್ಲಿ ಮೋಸ್ಟ್ ಆಫ್ ದೆಮ್ ಬರೋದು ಯೂತ್ಸು, ವರ್ಕಿಂಗ್ ವುಮೆನ್ಸೇ ಇಲ್ಲಿ. ಸೊ ಅದು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಮಹದೇಶ್ ಅವ್ರಿಗೆ. ಎಸ್, ಖಂಡಿತವಾಗ್ಲೂ ದಿವ್ಯಾ, ಇಲ್ಲಿ ಬರೋರೆಲ್ಲರೂ ಕೂಡ ಮಧ್ಯಮ ವರ್ಗದವರು, ಅಪರ್ ಮಿಡ್ಲ್ ಕ್ಲಾಸ್ ಅವರೇ ಇಲ್ಲಿ ಹೆಚ್ಚಾಗಿ ಬರುವಂತದ್ದು. ಹಾಗೆ ದುಡ್ಡು ತುಂಬಾ ಇರುವಂತವರು, ಒಂದ್ ರೀತಿ ಬದುಕೋದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಹಣಕಾಸಿನ ವಿಚಾರಕ್ಕೆ ಬರದೇ ಇರೋರೇ ಇಲ್ಲಿಗೆ ಹೆಚ್ಚಾಗಿ ಬರುವಂತದ್ದು. ಹಾಗೆ ಮಂತ್ರಿ ಮಾಲ್ ಅಲ್ಲಿ ಜನ ಇವತ್ತು ಅಂತವರೇ ಸಿಕ್ಕಿರುವಂತದ್ದು ನಮ್ಗೆ, ಬೇರೆ ಯಾರು ಕೂಡ ಬರಲ್ಲ. ಅಂದ್ರೆ ಬಂದರೂ ಕೂಡ ಸುಮ್ಮನೆ ನೋಡ್ಕೊಂಡು ಹೋಗೋಕೆ ಬಂದಿರಬಹುದು, ಬಿಟ್ರೆ ಯಾರು ಬಂದು ಇಲ್ಲಿ ಪರ್ಚೇಸ್ ಮಾಡುವಂತದ್ದು ಮಧ್ಯಮ ವರ್ಗಕ್ಕಿಂತ ಕೆಳವರ್ಗದವರು ಆ ತರದ್ದು ಅಂದ್ರೆ ಕಡಿಮೆ ಹಣಕಾಸನ್ನ ಹೊಂದಿರುವಂತವ್ರು ಯಾರು ಕೂಡ ಇಲ್ಲಿ ಬರೋದಿಲ್ಲ. ಒಂದ್ ರೀತಿ ಮಧ್ಯಮ ವರ್ಗ ಅದಕ್ಕಿಂತ ಮೇಲ್ಪಟ್ಟವರೇ ಇಲ್ಲಿ ಬಂದು ವ್ಯಾಪಾರವನ್ನ ಮಾಡುವಂತದ್ದು ಅಂತವರೇ ಇಲ್ಲಿ ಹೆಚ್ಚಾಗಿ ಕಂಡುಬರುವಂತದ್ದು. ನೀವು ಹೇಳದಂಗೆ ಬೀದಿ ವ್ಯಾಪಾರಿಗಳಿಗೆ ಸಾಕಷ್ಟು ತೊಂದರೆಗಳಾಗಿದ್ದಾವೆ. ಅವ ಚಿಲ್ಲರೆ ಸಮಸ್ಯೆ ಮೊದಲಿಗೆ ಹೇಳುವಂತದ್ದು ಚಿಲ್ಲರೆ ಸಮಸ್ಯೆ, ಯಾಕಂದ್ರೆ 2000 ರೂಪಾಯಿ ನೋಟ್ ಬಿಟ್ಟಿರೋದ್ರಿಂದ ಚಿಲ್ಲರೆ ಸಮಸ್ಯೆನೇ ಉಂಟಾಗುವಂತದ್ದು. ಅದೇ ರೀತಿಯಾದಂತಹ ಸಮಸ್ಯೆಗಳು ಆಗುವಂತದ್ದು ಅಂದ್ರೆ ಬೇರೆ ರೀತಿಯಾದಂತಹ ವ್ಯಾಪಾರಿಗಳಿಗೆ ಈ ಮಾಲ್ಗಳಲ್ಲಿ ಆ ರೀತಿಯಾದಂತ ತೊಂದರೆಗಳಾಗಲ್ಲ, ಯಾಕಂದ್ರೆ ಎಲ್ಲರೂ ಕೂಡ ಸ್ವೈಪ್ ಮಾಡ್ತಾರೆ. ಸ್ವೈಪ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಲ್ಲ. ಟ್ರಾನ್ಸಾಕ್ಷನ್, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವಂತದ್ದು ಆ ತರದ್ದು ಆಗೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಓಕೆ ಮಹದೇಶ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.